ನಮಸ್ಕಾರ ವೀಕ್ಷಕರೇ ಸುಪ್ರಭಾತ ತಮ್ಮೆಲ್ಲರಿಗೂ ಕೆಪಿ ನಾಂಚುಂಡೀರವ ಲಕ್ಷ್ಮಿ ಗೋಲ್ಡ್ಸ್ ಪ್ಯಾಲೇಸ್ ಅರ್ಪಿಸುವ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಅತ್ಯಾತ್ಮೀಯ ಸ್ವಾಗತ ಸುಸ್ವಾಗತ ಇರುವುದೆಲ್ಲವ ಬಿಟ್ಟು ಇರದುದರೆಡೆಗೆ ತುಡಿಯುವುದೇ ಜೀವನ ಅಂತ ಕವಿವರೇಣ್ಯರೊಬ್ರು ಹೇಳಿದ್ದಾರೆ ಅಂದ್ರೆ ನಮ್ಮಲ್ಲೇನಿದೆಯೋ ಅದರಲ್ಲಿ ಸುಖಿಯಾಗಿರೋದಿಲ್ಲ ನಮ್ಮ ಹತ್ರ ಯಾವ ವಸ್ತು ಇಲ್ವೋ ಅದಕ್ಕೆ ಹಾತೊರಿಯತ್ತೆ ಮನ ಅಂತ ಖಂಡಿತವಾಗ್ಲೂ ನಮ್ಮಲ್ಲಿ ಏನಿದೆಯೋ ಅದರಲ್ಲಿ ನಾವು ಸುಖಪಟ್ಟಾಗಷ್ಟೇ ನಾವು ಸುಖಿಗಳು ಅಂತ ಹೇಳ್ತಾ ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಶ್ರೀತರು ಶ್ರೀ ಸಂಪೂರ್ಣ ಸನಾತನ ಧರ್ಮ ಸಂರಕ್ಷಣಾ ಸಮಿತಿಯ ಸಂಸ್ಥಾಪಕರು ಹಾಗೂ ಶ್ರೀ ಸಂಪೂರ್ಣ ವರಮಹಾಲಕ್ಷ್ಮಿ ಮಹಾಸಂಸ್ಥಾನದ ವ್ಯವಸ್ಥಾಪಕ ನಿರ್ದೇಶಕರು ನಮ್ಮೆಲ್ಲರ ಪ್ರೀತಿ ಪ್ರೀತಿಯ ಗುರುಗಳು ಶ್ರೀ ನರೇಂದ್ರ ಬಾಬು ಶರ್ಮಾ ಅವರು ಗುರುಜಿ ನಮಸ್ಕಾರ ಬೃಹತ್ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ ಗುರುಜಿ ತಮ್ಗೆ ಗುರುಜಿ ಶುಕ್ರವಾರ ಅಂದ್ ಕೂಡಲೇ ನಮ್ಗೊಂಥರ ಹೆಣ್ಮಕ್ಳಿಗೆಲ್ರಿಗೂ ವಿಶೇಷ ಅಂತ ಅನ್ಸ್ಬಿಡುತ್ತೆ ಅದು ನಾಗರ ಪಂಚಮಿ ಹಬ್ಬ ಬಹಳ ಅದ್ಧೂರಿಯಾಗಿ ಕೂಡ ಬಂದಿದ್ವಿ ಇವತ್ತೇನೆಲ್ಲ ವಿಶೇಷತೆಯಿಂದ ಕೂಡಿದೆ ಎಲ್ಲ ವೀಕ್ಷಕ ಬಾಂಧವರಿಗೆ ಪರಿಪೂರ್ಣವಾದ ಸ್ವಾಗತ ದೈವಾನುಗ್ರಹ ಭಕ್ತ ಪ್ರಿಯರಿಗೆಲ್ಲರಿಗೂ ಸ್ವಾಗತ ಸುಸ್ವಾಗತ ನಮ್ಮ ನಿಮ್ಮೆಲ್ಲರ ಬ್ರಹ್ಮಾಂಡ ಲೋಕಕ್ಕೆ ಇಂಥ ಒಂದು ಸುದಿನ ಬ್ರಹ್ಮಾಂಡ ಲೋಕದ ವಿಶೇಷವಾಗಿರ್ತಕ್ಕಂಥ ಸುದಿನ ಭಗವತಿ ಕೃಪಾಕಟಾಕ್ಷವ ಆಗ್ತಕ್ಕಂಥ ಒಂದು ಸುದಿನ ಶ್ರಾವಣ ಮಾಸದಲ್ಲಿ ಪಂಚಮಿ ಅಮಾವಾಸ್ಯೆ ವರಮಹಾಲಕ್ಷ್ಮಿ ಹಬ್ಬ ಹೀಗೆ ಇತ್ಯಾದಿಗಳೆಲ್ಲ ಬರ್ತಾ ಹೋಗೋ ಸಾಲು ಇದರಲ್ಲಿ ಮುಗಿಸ್ಕೊಂಬಂದಿರತಕ್ಕಂಥದ್ದು ಮಂಗಳಗೌರಿ ವ್ರತ ತದನಂತರ ಬಂದಿರತಕ್ಕಂಥ ನಾಗರ ಪಂಚಮಿಯಲ್ಲಿ ಆಗು ಹೋಗುಗಳ ಒಂದು ಘಟನೆಗಳನ್ನೆಲ್ಲ ನೋಡ್ತಾ ಬಂದ್ವಿ ಇವತ್ತು ಭಾಳ ವಿಶೇಷವಾಗಿರ್ತಕ್ಕಂಥ ಭಕ್ತ ಸಿರಿಯಾಳ ಇವನು ಆ ಒಂದು ಸಿರಿಯಾಳ ಸೃಷ್ಟಿಯನ್ನು ಇವತ್ತು ಆಚರಿಸ್ತೀವಿ ಸೃಷ್ಟಿ ಅಂದರೆ ಸುಬ್ರಹ್ಮಣ್ಯನಲ್ಲಿ ವಿಶೇಷ ಅಂದರೆ ದುರಜ್ಞಾನಗಳನ್ನು ಓಡಿಸುವಂಥ ಯಾವ ಮನುಷ್ಯನಿಗೆ ಒಂದು ಜ್ಞಾನ ದುರಜ್ಞಾನ ಅಂದರೆ ದೂರದೃಷ್ಟಿಯಲ್ಲಿ ವಿಶೇಷವಾಗಿ ದುರಾಲೋಚನೆ ಇಟ್ಕೊಂಡಿರ್ತಾನೋ ಆ ದುರಜ್ಞಾನವನ್ನು ಅವನಿಗೆ ಯಾಕೋ ಇದೇ ಒಂದು ಬುದ್ಧಿ ಹುಟ್ತಾ ಬಂದಿರ್ತಕ್ಕಂಥದ್ದು ಹುಟ್ಕೊಂಡ ಸುಟ್ಟ್ರೋ ಹೋಗಲ್ಲ ಅನ್ನೋ ಬುದ್ಧಿ ಪರಿವರ್ತನೆ ಆಗೋದು ಯಾವಾಗ ಅಂಥ ಒಂದು ಪರಿವರ್ತನೆ ಆಗೋಕ್ಕೆ ವಿಶೇಷವಾದ ದಿನವೇ ಈ ಸಿರಿಯಾಳ ಸೃಷ್ಟಿ ಅದಕ್ಕೆ ಪ್ರತಿಯೊಬ್ಬನಿಗೂ ಜೀವನ ಅನುಗ್ರಹವನ್ನು ಕೊಡ್ತಕ್ಕಂಥ ಭಿಕ್ಷಾಂದೇಹಿತ ಪಾರ್ವತಿಯಿಂದಾಗ ಆ ಭಿಕ್ಷೆಯನ್ನು ಹಾಕಿದ ಒಳ್ಳೆ ಕೊನೆಯದೇ ಪಾರ್ವತಿ ಪರಮೇಶ್ವರನಿಗೆ ಹಾಗೆ ನಮಗೆ ಜೀವ ಭಿಕ್ಷೆಯನ್ನು ಹಾಕುವನು ಭಗವಂತ ಒಬ್ಬನೇ ಇಂಥ ಒಂದು ಜೀವ ಭಿಕ್ಷೆಯನ್ನು ಹಾಕೋ ದಿನ ನಾವು ವಿಶೇಷವಾಗಿರ್ತಕ್ಕಂಥ ಸಂಕೀರ್ತನನ್ನು ಹೇಳ್ಕೊಡ್ಬೇಕು ಇನ್ನು ಮೇಲೆ ನಾವುಗಳು ಯಾವ ಕಾಲಕ್ಕೂ ಪ್ರದೋಷ ಕಾಲ ಅಂತ ಕರಿತೀವಿ ಈ ಪ್ರದೋಷ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ಭಾಳ ಸಂತೋಷವಾಗ್ತಕ್ಕಂಥ ದಿನಗಳು ಪ್ರದೋಷ ಕಾಲಕ್ಕೆ ಏನು ಸಂತೋಷ ಆಗುತ್ತೆ ಅಂದರೆ ಶ್ರಾವಣ ಮಾಸದ ಪ್ರದೋಷ ಕಾಲದಲ್ಲಿ ಪ್ರತಿಯೊಬ್ಬ ಮನುಷ್ಯನಿಗೂ ವಿಶೇಷವಾದ ಒಂದು ಸಂಕೀರ್ತನೆ ಎಲ್ಲೋ ಕಾಡಲ್ಲಿ ಪ್ರದೋಷ ಕಾಲವೋ ಎಲ್ಲೋ ವಿಶೇಷವಾಗಿರ್ತಕ್ಕಂಥ ಪ್ರದೋಷ ಅಂದರೆ ನಿಗೂಢ ಪ್ರದೇಶದಲ್ಲಿರ್ತಕ್ಕಂಥ ಕಾಲವೋ ಪ್ರಾಣಿಗಳ ಮಧ್ಯೆ ಪ್ರದೋಷ ಕಾಲವೋ ಇಲ್ಲ ವನ್ಯಮೃಗದ ಹತ್ರ ಪ್ರದೋಷ ಕಾಲವೋ ಅಂದರೆ ನಿಮ್ಮ ಪ್ರದೋಷ ಕಾಲವನ್ನು ಕಾಲ ಕಳೆಯೋದು ಹೇಗೆ ಇದು ಸಾಯಂ ಸಂಧ್ಯಾಕಾಲದಲ್ಲಿ ಮುಸ್ಸಂಜೆ ಹೊತ್ತು ಅಂತೀವಿ ಅಂದರೆ ಸೂರ್ಯ ಅಸ್ತವಾದ ನಂತರಕ್ಕಿಂತ ಮೊದಲೇ ಮುಸ್ಸಂಜೆ ಹೊತ್ತು ಪ್ರಾರ್ಥನೆ ಈ ಪ್ರಾರ್ಥನೆ ಅಂದರೆ ಆ ಸಮಯಕ್ಕೆ ನಾವು ಮುಸ್ಸಂಜೆ ಹೊತ್ತಿಂದ ಸಾಯಂಕಾಲ ಅಂದರೆ ಸಾಯಂಕಾಲದಲ್ಲಿ ಯಾರೋ ಸಂಧ್ಯಾ ದೇವಿ ನಮೋಸ್ತುತೆ ಸಾಯಂಕಾಲದಲ್ಲಿ ಆ ಸಂಧ್ಯಾದೇವಿ ಹೇಗಿರ್ತಾಳೆ ಅಂದರೆ ಕಾಲೇ ಮಹಾಗಾಯತ್ರಿ ಆಗಿರ್ತಾಳೆ ಮಾಧ್ಯಾನಿಕ ಮಹೇಶ್ವರನಾಗಿರ್ತಾರೆ ಸಾಯಂಕಾಲ ಸ್ವಯಂ ವಿಷ್ಣು ದಿವಾಕರನಾಗಿರ್ತಾನೆ ಆ ವಿಷ್ಣುವೇ ದಿವಾಕರ ಸ್ವರೂಪದಲ್ಲಿ ಕೂತಿರ್ತಾನೆ ಅಂದರೆ ನೀಲಿ ಬಣ್ಣದ ಪರಮೇಶ್ವರನ ಕೃಪಾಕಟಾಕ್ಷ ಬೆಳಗಿನ ಜಾವದಲ್ಲಿ ಅನುಗ್ರಹ ಹೇಗೆ ಕೊಡಬೇಕು ಅಂದರೆ ಮಹಾವಿಷ್ಣು ಬೆಳಗಿನ ಜಾವದವರೆಗೂ ಬ್ರಹ್ಮ ಸ್ವರೂಪಕ್ಕೆ ಹೋಗ್ತಾನೆ ಬೆಳಗಿನ ಜಾವದಂತೆ ಮಾಧ್ಯಾನ್ಗೆ ಮಹೇಶ್ವರ ಸ್ವರೂಪದಲ್ಲಿ ಬರ್ತಾನೆ ಸಾಯಂಕಾಲದಲ್ಲಿ ತಿಳಿಯಾಗಿ ನೀರಿನ ಬಣ್ಣದಲ್ಲಿ ಅಥವಾ ಆಕಾಶ ಬಣ್ಣದಲ್ಲಿ ಆ ಬಿಳಿ ಮೋಡಗಳ ಮಧ್ಯದಲ್ಲಿ ಮಹಾವಿಷ್ಣು ಸಂಧ್ಯಾಕಾಲ ಸಾಯಂಕಾಲದಲ್ಲಿ ಹಬ್ಬ ಏನು ಶೆಕೆ ಆಗ್ತಿತ್ತು ಅಂತ ಹೀಗೆ ನೋಡಿ ಸ್ವಲ್ಪ ತಂಪಾಯಿತು ಆ ಬಿಸಿಲು ಹೋದ್ತಾ ತುಂಬ ಸಂತೋಷ ಅಂತೀವಿ ಆದರೆ ಅಲ್ಲಿ ಇರೋನು ಯಾರೋ ಶನೇಶ್ವರ ಅಂದರೆ ಟೂ ಫೇಸ್ ಆಫ್ ಅ ಸಿಂಗಲ್ ಕಾಯಿನ್ ಹಾಗೆ ಸೂರ್ಯ ಬೆಳಗ್ಗೆ ಪೂರ್ತಿ ಇರ್ತಾನೆ ಸಾಯಂಕಾಲದಲ್ಲಿ ಶನಿ ಅಂದರೆ ಶನಿ ಸಾಯಂಕಾಲದಲ್ಲೇ ಅವನ ನಿವಾಸ ಶನಿಗೆ ಸಾಯಂಕಾಲವೇ ಇಷ್ಟ ಕತ್ತಲೇ ಇಷ್ಟ ಜೀವನನೂ ಹಾಗೆ ನಮ್ಮ ಕತ್ತಲ ಜೀವನವನ್ನು ಪೂರ್ತಿ ಆವರಿಸ್ಕೊಂಡಿರೋದು ಶನೇಶ್ಚರ ಆ ಶನೇಶ್ಚರನಿಗೆ ಒಳ್ಳೆಯವನಾಗಬೇಕು ಅಂತ ನಾವು ಬಯಸೋದೇ ಈ ಸಿರಿಯಾಳ ಸೃಷ್ಟಿಯಲ್ಲಿ ಅಂದರೆ ಸಿರಿಯಾಳ ಎಷ್ಟು ವಿಶೇಷ ಅಂದರೆ ಸಾಯಂಕಾಲದಲ್ಲಿ ಮುಸ್ಸಂಜೆ ಹೊತ್ತಲ್ಲಿ ತಂದೆ ತಾಯಿಗಳಿಗೆ ಒಂದು ದಹನ ಮಾಡೋ ಸಮಯಕ್ಕೆ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಿ ಯಾಚನೆಯನ್ನು ಮಾಡಿದಾಗ ಪರಮೇಶ್ವರ ಸಂತೃಪ್ತಿಯಾದಾಗ ಬಹಳ ವಿಶೇಷ ಜೀವನದ ಬೆಂಕಿ ಹೀಗೆ ಉರಿತಾ ಇರ್ತಂತೆ ಜ್ವಾಲಾಮುಖಿಯಾಗಿ ಆಗ ಅದನ್ನು ಹಾರಿಸ್ಬೇಕಾದ್ರೆ ಆ ಮಳೆ ಬಂದರೆ ಎಷ್ಟು ಚೆನ್ನಾಗಿರುತ್ತೆ ಅನ್ನೋ ವಿಚಾರ ಇದಕ್ಕೆಲ್ಲ ಸಾಕ್ಷ್ಯರೂಪ ಕಾಲ ಅಂತ ಅದಕ್ಕೆ ಪರಮೇಶ್ವರ ಪ್ರತಿದಿನ ಸಾಯಂಕಾಲದಲ್ಲಿ ಕಾಲದಲ್ಲಿ ಮೂರು ಮುಕ್ಕಾಲಿಂದ ನಾಲ್ಕೂವರೆ ಸಮಯಕ್ಕೆ ಪ್ರದೋಷಕಾಲ ಅಂತ ಇಡ್ತಾನೆ ಅಂದರೆ ಈ ಬಿಸಿಲನ್ನ ನಾನು ತಣ್ಣಗಾಡಿಸ್ತೀನಿ ಯೋಚನೆ ಮಾಡಬೇಡ ಅಂತ ಜೀವನ ಇಡೀ ಪ್ರತಿದಿನ ಸಾಯಂಕಾಲ ಸೂರ್ಯ ಅಸ್ತವಾಗೋಕ್ಕೆ ಮೊದಲು ಆ ತಣ್ಣಗಿರೋ ವಾತಾವರಣ ಸೃಷ್ಟಿ ಮಾಡ್ತಾನೆ ಅಂದರೆ ಒಂದು ಪ್ರದೋಷ ದಿವಸಾನೇ ಬಂದಾಗ ನಂದೀಶ್ವರ ಸಮೇತವಾಗಿ ವೃಷಭ ವಾಹನ ರೂಢನಾಗಿರ್ತಕ್ಕಂಥ ಪಾರ್ವತಿ ಪರಮೇಶ್ವರು ಬಂದಾಗ ಎಷ್ಟು ವೈಶಿಷ್ಟ್ಯ ಅದಕ್ಕೆ ಈ ಸಲಿಯ ಪ್ರದೋಷ ಬಹಳ ವಿಶೇಷವಾಗಿ ನಾವು ಆಚರಿಸಬೇಕು ಶ್ರಾವಣ ಮಾಸ ಬೇರೆ ಶ್ರಾವಣ ಮಾಸದಲ್ಲಿ ಸಿರಿಯಾಳ ಸೃಷ್ಟಿ ಬೇರೆ ಬಹಳ ವಿಶೇಷವಾಗಿರ್ತಕ್ಕಂಥ ಈ ಪ್ರದೋಷ ಇನ್ನೇನು ಹಬ್ಬಗಳ ಸಾಲದೇ ಒಂದಾದಮೇಲೆ ಒಂದು ಖರ್ಚು ಒಂದಾದಮೇಲೆ ಒಂದು ಖರ್ಚು ಈ ಖರ್ಚಿದ್ದೇ ಇರುತ್ತೆ ಈ ಖರ್ಚಿನ ಬಾಪ್ತು ಯಾರು ತೀರಿಸೋರು ಅದಕ್ಕೆ ಮೊದಲಾಗಿ ಮಹಾಲಕ್ಷ್ಮಿ ಬಾಮ್ಮ ಅಂತ ಕರಿತೀವಿ ಹೀಗೆ ವರಮಹಾಲಕ್ಷ್ಮಿ ಹಬ್ಬದ ಸಾಲು ತದನಂತರ ಹಾಗೇ ಹೋಗ್ತಾ ಗೌರಿ ಹಬ್ಬದ ಸಾಲು ಅದಾದಮೇಲೆ ಹೋಗ್ತಾ ಹೋಗ್ತಾ ಗಣಪತಿ ಹಬ್ಬದ ಸಾಲು ಏನು ಮಾಡೋದು ಹಬ್ಬನೋ ಹಬ್ಬ ಆದರೂ ಏನು ಬೆಲೆಗಳು ಬೆಲೆಗಳೆಲ್ಲ ಯಾಕೆ ಏರ್ತಾ ಇದೆ ಗೊತ್ತಾ ನಿಮಗೆ ಅಂದರೆ ಬುಧ ವಕ್ರ ಪ್ರಾರಂಭವಾಗ್ತಾನೆ ಹನ್ನೊಂದನೇ ತಾರೀಕು ಅಂಗಾರಕನ ಜಯಂತಿ ಅಂದರೆ ಅಗ್ನಿ ಜ್ವಾಲೆಯಲ್ಲಿ ಈ ಪ್ರದೋಷದ ಕಾಲದಲ್ಲಿ ಅಗ್ನಿ ದಹನವಾಗೋ ಸಮಯ ಅದಕ್ಕೆ ನೀವು ಈ ಸೃಷ್ಟಿಯಂದು ಸಿರಿಯಾಳ ಸೃಷ್ಟಿಯೆಂದು ಇವತ್ತು ರಾತ್ರಿ ಎಲ್ಲರೂ ಪರಿಪೂರ್ಣವಾಗಿ ಬೆಂಕಿಯ ಜ್ವಾಲೆಯನ್ನು ಪರಿಪೂರ್ಣ ಅನುಗ್ರಹವನ್ನು ಸಿದ್ಧಿಪಡಿಸ್ಕೊಂಡು ಪ್ರಾರ್ಥನೆ ಮಾಡ್ಕೋಬೇಕು ಈ ಬೆಂಕಿಯ ಜ್ವಾಲೆಯನ್ನು ಹೇಗೆ ಪ್ರಾರ್ಥನೆ ಮಾಡೋದು ನೋಡಿ ಬೆಂಕಿಯ ಜ್ವಾಲೆ ನಾನಾ ವಿಧವಾದ ಇರ್ತಕ್ಕಂಥ ಮನೆ ಮುಂದೆ ಹಾಕಿದ್ರೆ ಅಶುಭ ಹೌದಾ ಹೋಮ ಕಾರ್ಯಗಳನ್ನು ಯಜ್ಞ ಕಾರ್ಯಗಳನ್ನು ಮಾಡಿದಾಗ ಒಂದು ಶುಭ ಕಾರ್ಯ ಅದೇ ರೀತಿ ತಿಥಿ ಕಾರ್ಯಕ್ಕೂ ಅಗ್ನಿ ಕಾರ್ಯವನ್ನು ಮಾಡ್ತೀವಿ ಯಾವಾಗ ವಾರ್ಷಿಕೋತ್ಸವದಂದು ಅಂದರೆ ವರ್ಷದಲ್ಲಿ ಪ್ರಥಮ ದಿವಸದಲ್ಲಿ ಅಂದರೆ ಕಾರ್ಯವನ್ನು ನಿವೃತ್ತಿ ಮಾಡ್ತಕ್ಕಂಥ ಪರಿಪೂರ್ಣ ಅನುಗ್ರಹವನ್ನು ಕೊಡಬೇಕಾದ್ರೆ ಪಿತೃಗಳ ಋಣವನ್ನು ಕೊನೆಯದಾಗಿ ಆ ಮಾಸಿಕವೆಲ್ಲ ಮುಗಿಸ್ಕೊಂಡು ಕೊನೆ ಕಾಲಕ್ಕೆ ಮಾಡಿದಾಗ ಗರಡು ಪುರಾಣದ ಅಂತ್ಯವನ್ನು ಅದೇ ರೀತಿಯಾಗಿ ಶವ ಸಂಸ್ಕಾರ ಮಾಡಬೇಕಾದ್ರೆ ಅದೇ ಅಗ್ನಿ ಅಡುಗೆ ಮನೆ ಮಾಡಬೇಕಾದ್ರೆ ಅದೇ ಅಗ್ನಿ ತ್ರಯಗ್ನಿ ಸಂಭೂತವಾಗಿ ಮೂರು ಹೆಣ್ಣಲ್ಲಿ ಒಂದು ಅಗ್ನಿ ಕಾರ್ಯವನ್ನು ಸೂರ್ಯ ಮನೆ ಒಲೆ ಉರಿ ಹೆಣ್ಣನ್ನು ಅಗ್ನಿಗೆ ಹೊಲಿಸಿದರು ಹೀಗೆ ಜೀವನಾಪೂರ್ತಿ ಅಗ್ನಿ ಅಂದರೆ ಎರಡು ಮುಖದವನು ಅಂತ ಈ ಎರಡು ಮುಖದವನು ಅಗ್ನಿಯನ್ನು ಇವತ್ತು ನಾವು ಸ್ವಾಗತ ಮಾಡಬೇಕು ಆ ಸೃಷ್ಟಿಯಂದು ಅದಕ್ಕೆ ನೀವು ಸಾಯಂಕಾಲ ಅಗ್ನಿ ಪೂಜೆಯನ್ನು ಮಾಡಲೇಬೇಕು ಅಗ್ನಿಯನ್ನ ಅಗ್ನಿಯನ್ನು ಪರಿಪೂರ್ಣವಾಗಿ ಪ್ರಜ್ವಲಿಸಬೇಕು ಆಗ ಸೃಷ್ಟಿಯ ಮೂಲ ಅರ್ಥ ನಮಗೆ ಅರ್ಥವಾಗುತ್ತೆ ಅಂಥದ್ರಲ್ಲಿ ಸಿರಿಯಾಳ ನಮಗೆ ಪರಿಪೂರ್ಣವಾಗಿ ಜ್ಞಾನ ಚಕ್ಷಸ್ಸನ್ನು ಮುಗಿಲು ಬೀಳ್ತಾನೆ ಆ ಚಂದ್ರನ ಅನುಗ್ರಹದಿಂದ ತಿಳಿಯಾದ ವಾತಾವರಣ ಶನಿಯನ್ನು ಕೊಡ್ತಾನೆ ಕರ್ಮವನ್ನು ಕಳ್ಕೊಳ್ಳೋಕ್ಕೆ ಅವಕಾಶ ನಿಮಗೆ ನಮಗೆ ಇವತ್ತಿನ ದಿವಸ ಭಾಳ ಮುಖ್ಯ ಕಾಯ್ತಾರೆ ಹೇಗೆ ಎತ್ತ ಅಂತ ಹೇಳ್ತೀನಿ ಇದು ಯಾಕೆ ಈ ಅಗ್ನಿ ಅನ್ನೋದು ಭಾಳ ಮುಖ್ಯ ಅದಕ್ಕೆ ನಮ್ಮಲ್ಲಿರೋ ಪ್ರಜ್ವಲತವಾಗಿರ್ತಕ್ಕಂಥ ಅಗ್ನಿಯನ್ನು ದ್ವಿಮುಖ ಅಂತ ಕರಿತೀವಿ ಆ ದ್ವಿಮುಖದಲ್ಲಿ ನಾವೇನು ಮಾಡಬೇಕು ನೀವು ಹೇಳಬೇಕು ನಾನು ಕೇಳಬೇಕು ಅನ್ನೋ ರೀತಿಗೆ ನೀವು ಕಾಯಬೇಕು ನಾನು ಹೇಳಬೇಕು